ನಮಸ್ಕಾರ ಸುದ್ದಿ ಸಮಯಕ್ಕೆ ಸ್ವಾಗತ ಇದು ಲೋಕಲ್ ಎಕ್ಸ್‌ಪ್ರೆಸ್ ನಾನು ಸುಶ್ಮಿತಾ ಮುಖ್ಯಾಂಶಗಳು ಬೇದನಾ ಗುಂಪ ರಸ್ತೆ ಮಾರ್ಗದಲ್ಲಿ ನೂತನ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸೌಹಾರ್ದ ಪತನ ಸಹಕಾರ ನಿಯಮಿತ ಉದ್ಘಾಟನಾ ಸಮಾರಂಭ ಬೇದನಾ ಹಲವು ಬಡಾವಣೆಗಳಿಗೆ ಶಾಸಕ ರಹೀಂ ಖಾನ್ ಭೇಟಿ ಒಳಚರಂಡಿ ಕಾಂಪೌಂಡ್ ವಾಲ್ ನಿರ್ಮಾಣ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರಹೀಂ ಖಾನ್ ಅವರಿಂದ ಚಾಲನೆ ಸ್ನಾತಕೋತ್ತರ ಕೇಂದ್ರ ಹಾಲಹಳ್ಳಿಯಲ್ಲಿ 2019 ರಿಂದ 20ನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರ ಕೋವಿಡ್ 19 ಸೋಂಕು ನಿಯಂತ್ರಣ ಜಾಗೃತಿ ಸಸಿ ನೆಡುವ ಮತ್ತು ಮಾಸ್ ದಿನಾಚರಣೆ ವಾರ್ತೆಯ ವಿವರಗಳು ಬೇದರ್ ನಗರದ ಮನ್ನಳ್ಳಿ ರಸ್ತೆಯ ಕುಂಬಾರವಾಡ ಕಮಾನ್ ಹತ್ತಿರದಲ್ಲಿ ನೂತನವಾಗಿ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸೌಹಾರ್ದ ಪತನ ಸಹಕಾರ ನಿಯಮಿತ ಶಾಖೆಯ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಪಶು ಸಂಗೋಪನೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವಾಣ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ತಮ್ಮ ಅಮೃತ ಹಸದಿಂದ ಉದ್ಘಾಟಿಸಿ ಬಳಿಕ ಮಾತನಾಡಿದರು ಜನರು ತಮ್ಮ ಜೀವಮಾನದಲ್ಲಿ ಸಮಾಜದಲ್ಲಿ ನಿತ್ಯ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರುತ್ತಾರೆ ದಿನಾಲೂ ಅನೇಕ ತೊಂದರೆಗಳಿಗೆ ಈಡಾಗುತ್ತಾರೆ ಇದರಿಂದ ಸಮಾಜದಲ್ಲಿ ದೇಶದಲ್ಲಿ ಅಸಮಾನತೆ ಅಶಾಂತಿ ತಲೆದೋರುತ್ತಿವೆ ಪ್ರತಿಯೊಬ್ಬರ ಜೀವನದಲ್ಲಿ ಶಾಂತಿ ಸೌಹಾರ್ದತೆ ಅಭಿವೃದ್ಧಿ ಹೊಂದಬೇಕಾದರೆ ಅವರಿಗೆ ಸಹಾಯ ಸಹಕಾರ ಬೇಕಾಗಿದೆ ಈ ಕಾರ್ಯವನ್ನು ಸಹಕಾರ ಕ್ಷೇತ್ರ ಸಂಪೂರ್ಣವಾಗಿ ಮಾಡುತ್ತದೆ ಜನರ ಸೇವೆ ಹಾಗೂ ಅಭಿವೃದ್ಧಿ ಹೊಂದಲು ಸಹಕಾರ ಕ್ಷೇತ್ರ ಅತ್ಯುತ್ತಮವಾಗಿ ಇದೆ ಎಂದು ತಿಳಿಸಿದರು ಇನ್ನು ಮುಂದುವರೆದು ಮಾತನಾಡಿದ ಸಚಿವರು ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಶಾಖೆಯು ನೌಕರರ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಲಿದೆ ನೌಕರರು ಯಾವುದೇ ತೊಂದರೆ ಇಲ್ಲದೆ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೆ ಅವರ ಸಮಸ್ಯೆಗಳನ್ನು ಬಗೆಹರಿಸಿದರೆ ಅವರು ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕಾರ್ಯವನ್ನು ಮಾಡುತ್ತಾರೆ ಎಂದು ತಿಳಿಸಿದರು ಬೀದರ್ ನಗರದ ಮನ್ನಳ್ಳಿ ರಸ್ತೆಯಲ್ಲಿ ನೂತನವಾಗಿ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಶಾಖೆಯನ್ನು ರಿಬ್ಬನ್ ಕತ್ತರಿಸುವ ಮೂಲಕ ತಮ್ಮ ಅಮೃತ ಹಸ್ತದಿಂದ ಪಶುಸಂಗೋಪನಾ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಭು ಚೌಹಾಣ್ ಅವರು ಉದ್ಘಾಟಿಸಿದರು ಈ ಕುರಿತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗಂಧಿಗೆ ಅವರು ಮಾತನಾಡಿ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅವರ ಸಮಸ್ಯೆಗಳನ್ನು ಪರಿಸ್ಥಿತಿಯನ್ನು ಅವಲೋಕಿಸಿ ಅವರಿಗೆ ಹಣಕಾಸಿನ ನೆರವು ಬೇಕಾಗುತ್ತದೆ ನೌಕರರ ಸಮಸ್ಯೆಗಳನ್ನು ಈ ನಿಟ್ಟಿನಲ್ಲಿ ಬಗೆಹರಿಸುವ ನಿಟ್ಟಿನಲ್ಲಿ ಆರ್ಥಿಕ ನೆರವು ನೀಡುವುದಕ್ಕಾಗಿ ಈ ಸಹಕಾರ ಕ್ಷೇತ್ರ ಸ್ಥಾಪನೆ ಮಾಡಿರುವುದಾಗಿ ಹೇಳಿದರು ಜಿಲ್ಲೆಯಲ್ಲಿ ನೌಕರರ ಆಶೋತ್ತರಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಈ ಬ್ಯಾಂಕ್ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡುವುದಾಗಿ ಹೇಳುತ್ತಾ ಈ ಬ್ಯಾಂಕನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುವುದಾಗಿ ಆಶ್ವಾಸನೆ ನೀಡಿದರು ಕಾರ್ಯಕ್ರಮದ ಮೊದಲಿಗೆ ಸುರೇಶ್ ಸ್ವಾಮಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ವಿಧಿವಿಧಾನಗಳನ್ನು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಬಸವದಳದ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಧನ್ನೂರ್ ಸಚಿವರ ಆಪ್ತ ಸಹಾಯಕರು ಶಿವಕುಮಾರ್ ಕಟ್ಟೆ ರಮೇಶ್ ಮಠಪತಿ ರಾಜಶೇಖರ್ ಮಂಗಲಗಿ ಅಶೋಕ್ ರೆಡ್ಡಿ ರಾಜ್ಕುಮಾರ್ ಪಾಟೀಲ್ ಬಸವರಾಜ್ ಜಕ್ಕ ರಾಜೇಂದ್ರ ಜೊನ್ನಿಕೇರಿ ಶ್ರೀ ಬಳವಂತರಾವ್ ರಾಠೋಡ್ ಯೋಗೇಂದ್ರ ಯಲ್ಲಾಪುರೆ ರಾಜ್ಕುಮಾರ್ ಹೊಸದೊಡ್ಡೆ ರಮೇಶ್ ಬಗ್ಗಪ್ಪ ಮಲ್ಲಿಕಾರ್ಜುನ್ ರೋಣಗಾಪುರೆ ಮನೋಹರ್ ಕಾಶಿ ಬಸಯ್ಯ ಸ್ವಾಮಿ ವ್ಯವಸ್ಥಾಪಕರಾದ ನಿರಂಜನ್ ಪಂಚಾಕ್ಷರಿ ವಿಜಯಕುಮಾರ್ ವೀರಶೆಟ್ಟಿ ಹಾಗೂ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಬಾಂಧವರು ಬ್ಯಾಂಕಿನ ಅಧ್ಯಕ್ಷರು ನಿರ್ದೇಶಕರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ಪತ್ತಿನ ಸಹಕಾರಿ ಮುಂದೆ ಆ ದಿವಸ ಒಂದು ಕೆಲಸ ಬೀದರ್ನಗರದಲ್ಲಿ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಕೋಆಪರೇಟಿವ್ ಸೆಕ್ಟರ್ನಲ್ಲಿ ನೌಕರರ ಸರ್ಕಾರಿ ನೌಕರ ಮಾಡಬೇಕಂತ ವಿಷಯಕ್ಕೆ ಇವತ್ತು ದಿವಸ ಬೀದರ್ ಜಿಲ್ಲೆಯ ಸನ್ಮಾನ್ಯ ಸಚಿವರಂತಹ ಸರ್ವೋಚ್ಛ ಸಹ ಕೂಡ ಇವತ್ತು ಬಂದು ಈ ಒಂದು ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯನ್ನು ಉದ್ಘಾಟನೆ ಮಾಡುವುದು ಇಲ್ಲಿ ತಾನೇ ಬರುತ್ತಾರೆ ಮತ್ತು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ 20,000 ನೌಕರರು ಬಂದವರಿಗೆ ಇದನ್ನು ಅನುಕೂಲವಾಗುವಷ್ಟರ ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇದರ ಮುಖ್ಯ ಉದ್ದೇಶ ಅಂದರೆ ಭಾಳಷ್ಟು ನಮ್ಮ ಆರ್ಥಿಕವಾಗಿ ಹಿಂದಿರ್ತಕ್ಕಂಥ ನಮ್ಮ ನೌಕರ ಬಂದವರಿಗೆ ತ್ವರಿತಗತಿ ಅವರಿಗೆ ಒಂದು ಹಣಕಾಸಿನ ನೆರವು ನೀಡುವಗೋಸ್ಕರ ಈ ಒಂದು ಸೊಸೈಟಿ ನಾವು ಪ್ರಾರಂಭ ಮಾಡಿದ್ದೇವೆ ಮುಖ್ಯವಾಗಿ ಒಂದು ದಿವಸ ಯಾರು ಮನೆಯನ್ನು ಕಟ್ತಾ ಇದ್ದಾರೆ ಅವರಿಗೆ ಒಂದು ದಿವಸ 24 ಅವರ್ಸಲ್ಲಿ ಅವರಿಗೆ ಗೃಹ ನಿರ್ಮಾಣ ಮಾಡ್ತಕ್ಕಂಥವರಿಗೆ ಸಾಲವನ್ನು ವಿತರಣೆ ಮಾಡ್ತಕ್ಕಂಥದ್ದು ಯಾರು ಟೂ ವೀಲರ್ ಬೇಕಾಗಿದೆ ಅವರಿಗೆ ಸಾಲ ವಿತರಣೆ ಮಾಡ್ತಕ್ಕಂಥದ್ದು ಯಾರು ಫೋರ್ ವೀಲರ್ ಬೇಕಾದ್ರೆ ಅವರಿಗೆ ವಿತರಣೆ ಮಾಡ್ತಕ್ಕಂಥದ್ದು ಗೋಲ್ಡ್ ಲೋನ್ ಕೂಡ ನಾವು ಇಲ್ಲಿ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಯಾರಿಗೂ ಇವತ್ತು ದಿವಸ ನಮ್ಮ ಎಂಪ್ಲಾಯಿ ಹೊಸ ಬಂದು ಸೈಟ್ ತೊಗೊಳ್ತಕ್ಕಂಥ ಅವ್ರಿಗೆ ಕೂಡ ಇಲ್ಲಿ ನಾವು ಅವರಿಗೆ ಸೈಟ್ ತೊಗೊಳ್ತಕ್ಕಂಥ
ಮಾಡ್ತಾಯಿದ್ದೀವಿ. ಮತ್ತು ನೌಕರ ಬಂದವರಿಗೆ ಅನುಕೂಲವಾಗೋಸ್ಕರ ಭಾಳಷ್ಟು ನ್ಯಾಷನಲ್ ಬ್ಯಾಂಕ್ನಲ್ಲಿ ಅವರು ಅಲೆದಾಡಿ ಭಾಳಷ್ಟು ಚಾರ್ಜಸ್ ಅವರು ನ್ಯಾಷನಲ್ ಬ್ಯಾಂಕ್ನಲ್ಲಿ ಮಾಡ್ತಾಯಿದ್ರಿ. ಭಾಳಷ್ಟು ನಾವು ಯಾವುದೇ ಒಂದು ಚಾರ್ಜಸ್ ಮಾಡಲಾರ್ದೇ ನೌಕರ ಬಂದರೆ ಅನುಕೂಲವಾಗೋಸ್ಕರ, ನಮ್ಮ ಎಂಪ್ಲಾಯಿ ಅನುಕೂಲವಾಗೋಸ್ಕರ ಇವತ್ತು ದಿವಸ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸೊಸೈಟಿಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಮುಖ್ಯವಾಗಿ ಈ ಒಂದು ಸೊಸೈಟಿ ಫುಲ್ಲಿ ಕಂಪ್ಯೂಟರೈಸ್ ಆಗಿದೆ. ಯಾವುದೋ ಒಂದು ಒಂದು ರೂಪಾಯಿ ಇಟ್ಕೊಂಡು ಎಷ್ಟೇ ಕೊಟ್ಟು ಟ್ರಾನ್ಸಾಕ್ಷನ್ ಕೂಡ ಮ್ಯಾನ್ಯುವಲ್ ಇರ್ತಕ್ಕಂಥದ್ದು ಏನೂ ಇಲ್ಲ. ಇದೆಲ್ಲೂ ಕೂಡ ಸಂಪೂರ್ಣವಾಗಿ ಕಂಪ್ಯೂಟರೈಸ್ ಆಗ್ತಕ್ಕಂಥ ಆಗ್ತಾ ಇದೆ. ಇದು ಅದಕ್ಕೆ ನಾವು ನೌಕರ ಬಂದವರು ಇದನ್ನು ಈ ಬೀದರ್ ಜಿಲ್ಲೆ ಇರ್ತಕ್ಕಂಥ ಸಮಸ್ತ ನೌಕರ ಬಂದವರು ಇದರ ಒಂದು ಸದುಪಯೋಗ ಪಡ್ಕೊಳ್ಬೇಕು. ಅಲ್ಲಿ ನಾವು ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಎರಡನೇ ಅವಧಿಯ ಅಧ್ಯಕ್ಷರಾಗಿ ನಾವು ಒಳ್ಳೆಯ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗೆ ನಾವು ಜಿಲ್ಲಾ ಸರ್ಕಾರಿ ನೌಕರ ಮತ್ತು ಅರೆ ಸರ್ಕಾರಿ ನೌಕರ ಗೃಹ ನಿರ್ಮಾಣ ಕೂಡ ಪ್ರಾರಂಭ ಮಾಡಿ ಏನು ನಾವು ಬೆನಕಣೆ ರೋಡ್ ಇರ್ತಕ್ಕಂಥ ರಸ್ತೆಯಲ್ಲಿ 10 ಎಕರೆ ಭೂಮಿಯಲ್ಲಿ ಲೇಔಟನ್ನು ಕೂಡ ನಿರ್ಮಾಣ ಮಾಡಿ ಎಲ್ಲರೂ ಕೂಡ ಸೈಟ್ ಹಸ್ತಕ್ಕಂಥ ಕೆಲಸ ಕೂಡ ಆ ಪರಿಸರದಲ್ಲಿ ಕೂಡ ನಾವು ನಡೀತಾ ಇದ್ದೀವಿ. ಅದಕ್ಕೆ ಮುಂದೆ ಬರ್ತಕ್ಕಂಥದ್ದು ಕೂಡ ಮತ್ತೆ ಒಂದು 10-20 ಎಕರೆ ಒಂದು ಲ್ಯಾಂಡನ್ನು ತೊಗೊಂಡು ಮತ್ತು ಕಡಿಮೆ ದರದಲ್ಲಿ ನಾವೆಲ್ಲ ಎಂಪ್ಲಾಯಿ ಕೂಡ ಒಂದು ಸೈಟನ್ನು ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಸೈಟ್ ತೊಗೊಳಿಕ್ಕೆ ಆಗುವಂಥ ದುಡ್ಡಿಲ್ಲ, ಆ ದುಡ್ಡನ್ನು ಇವತ್ತು ದಿವಸ ಮಾತ್ರದೇ ಒಂದು ಗೃಹ ನಿರ್ಮಾಣ ಒಂದು ಕೋಆಪರೇಟಿವ್ ಏನು ಬ್ಯಾಂಕ್ ಅಂತ ಕರಿತೀವಿ, ಇದರಲ್ಲೂ ಕೂಡ ಅವರಿಗೆ ಲೋನ್ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ. ಇದು ಮುಖ್ಯ ಉದ್ದೇಶ ಅಂತಂದರೆ ನಾವು ಸರ್ಕಾರ ಮತ್ತು ಅರೆ ಸರ್ಕಾರ ಮಾಡ್ತಕ್ಕಂಥದ್ದು ಫುಲ್ ಇವತ್ತು ದಿವಸ ನಾವು ನ್ಯಾಷನಲ್ ಬ್ಯಾಂಕ್ ಯಾವ ಥರ ಸ್ಯಾಲರಿ ಕ್ರಿಯೇಷನ್ ಆಗ್ತಲ್ಲ ಅದೇ ಒಂದು ವ್ಯವಸ್ಥೆ ಕೂಡ ನಾವು ಸರ್ಕಾರದ ಅನುಮತಿಯನ್ನು ತೊಗೊಂಡು ಇದನ್ನು ಕೂಡ ಎಚ್ಚರ ವಹಿಸ್ತಿದ್ದೆ ಕೇಟದಲ್ಲಿ ಕೂಡ ಸ್ಯಾಲರಿ ಕ್ರಿಯೇಷನ್ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಅದು ಕೂಡ ಅನುಮತಿ ತಗೊಂಡಿವಿ. ಅದು ಎಲ್ಲ ಕೂಡ ಯಾವುದೇ ಒಂದು ಇವತ್ತು 100% ರಿಕವರಿ ಕೂಡ ಯಾವುದೇ ನಮಗೆ ತೊಂದರೆ ಇಲ್ಲ. ಮತ್ತು ಈಗ ನೌಕರು ಬಂದವರು ಇದನ್ನು ನೌಕರಿಸ್ತಕ್ಕೋಸ್ಕರ ನಾವು ದುಡಿತಾ ಇದ್ದೀವಿ. ಮುಂದೆ ಕೂಡ ನಿಮಗೋಸ್ಕರ ನಾವು ಭಾಳಷ್ಟು ಯೋಜನೆ ಕೂಡ ಹಾಕೊಂಡಿದ್ದೀವಿ ಜಿಲ್ಲೆಯಲ್ಲಿ. ಅದಕ್ಕೆ ನಿನ್ನೆ ಕೂಡ ನಾವು ಜಿಲ್ಲಾಧಿಕಾರಿ ಕೂಡ ಭೇಟಿ ಮಾಡಿವಿ. ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನೌಕರ ಬಂದವರು ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಏನು ಅವರ ಕುಂದುಕೊರತೆಗಳು ಸಮಸ್ಯೆಗಳು ಏನು ಅವರಿಗೆ ಇವತ್ತಿನ ದಿವಸ ಅವರಿಗೆ ತೊಂದರೆ ಆಗ್ತಾ ಇದೆ. ಅಂದರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಕರಿಬೇಕಂತೇಳಿ ಒಂದು ಜಂಟಿ ಸಮಾಲೋಚನೆ ಸಮಿತಿ ರಚನೆ ಮಾಡಿ ಜಿಲ್ಲಾ ಮಟ್ಟದ ಒಂದು ಜಿಲ್ಲಾಧಿಕಾರಿಗಳು CSO ಮತ್ತು SPO ನೇತೃತ್ವದಲ್ಲಿ ಸಮಿತಿಯನ್ನು ಕೂಡ ಸರ್ಕಾರ ರಚನೆ ಮಾಡಿದೆ. ಅದರ ಸದಸ್ಯರು ಕೂಡ ನಾವು ಜಿಲ್ಲಾ ಸರ್ಕಾರ ಅಧ್ಯಕ್ಷ ನಾವು ಕೂಡ ಇದ್ದೀವಿ. ಅದಕ್ಕೆ ಇಮಿಡಿಯೇಟ್ ಆಗಿ ಜಿಲ್ಲಾಧಿಕಾರಿ ನೇತೃತ್ವದ ಸಭೆ ಕರೆದು ಎಲ್ಲ ಅಧಿಕಾರಿಗಳು ಏನು ಕುಂದುಕೊರತೆಗಳು ಜಿಲ್ಲೆಯಲ್ಲಿರ್ತಕ್ಕಂಥ ನೌಕರರು ಏನು ಕುಂದುಕೊರತೆಗಳು ಎಲ್ಲ ಒಂದೇನು ಕ್ರೋಢೀಕರಣ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ. ಶಾಸಕರಾದ ರಹೀಂ ಖಾನ್ ಅವರು ಬೀದರ್ ನಗರದಲ್ಲಿ ಸರಿಸುಮಾರು 9 ಕೋಟಿಯ ಅಭಿವೃದ್ಧಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದರು. ಬೀದರ್ನ ಜನವಾಡ ರಸ್ತೆ ಮಾರ್ಗದ ರಾಜೀವ್ ಗಾಂಧಿ ಚೌಕ್ ಬಳಿ ಒಳಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದರು. ಬಳಿಕ ನಗರದ ಕುಂಬಾರವಾಡ, ವಿದ್ಯಾನಗರ, ಆದರ್ಶ ಕಾಲೋನಿಗಳಿಗೆ ಶಾಸಕರು ಭೇಟಿ ನೀಡಿ ಅಲ್ಲಿಯ ಜನರ ಸಮಸ್ಯೆಗಳನ್ನು ಆಲಿಸಿದರು. ಅದರಂತೆ ಅಲ್ಲಿಯೂ ಕೂಡ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಬೀದರ್ ನಗರದಲ್ಲಿ ಕೊರೋನಾ ಬಾಧೆಯಿಂದಾಗಿ ಹಲವು ಅಭಿವೃದ್ಧಿ ಕಾಮಗಾರಿಗಳು 2-3 ತಿಂಗಳಿಂದ ಸ್ಥಗಿತಗೊಂಡಿತು. ಆದರೆ ಇದೀಗ ಲಾಕ್ಡೌನ್ನಲ್ಲಿ ಕೊಂಚ ಸಡಿಲಿಕೆ ಸಿಕ್ಕ ಹಿನ್ನೆಲೆಯಲ್ಲಿ ಮತ್ತೆ ಶಾಸಕರಾದ ರಹೀಂ ಖಾನ್ ಅವರು ಸರಿಸುಮಾರು 9 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ನೀಡಿದರು. ಬೀದರ್ನ ಜನವಾಡ ರಸ್ತೆ ಮಾರ್ಗದಲ್ಲಿ ಡ್ರೈನೇಜ್ ಕಾಮಗಾರಿಗೆ ಚಾಲನೆ ನೀಡಿದರು. ಬಳಿಕ ಕುಂಬರವಾಡ, ವಿದ್ಯಾನಗರ್, ಆದರ್ಶ್ ಕಾಲೋನಿಗಳಿಗೆ ಭೇಟಿ ನೀಡಿ ಅಲ್ಲಿಯ ಜನರ ಸಮಸ್ಯೆಗಳನ್ನು ಆಲಿಸಿದರು. ಅದರಂತೆ ಹಲವು ಬಡಾವಣೆಗಳಲ್ಲಿ ಕಂಪೌಂಡ್ ವಾಲ್ ನಿರ್ಮಾಣ ಡ್ರೈನೇಜ್ ಕಾಮಗಾರಿಗೆ ಚಾಲನೆ ನೀಡಿದರು. ಹಲವು ಅಭಿವೃದ್ಧಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ ಬಳಿಕ ಶಾಸಕರಾದ ರಹೀಂ ಖಾನ್ ಅವರಿಗೆ ಆಯಾ ಬಡಾವಣೆಯ ಮುಖಂಡರು ಸನ್ಮಾನಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದರು. ಈ ಕುರಿತು ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಇಸಾಕ್ ಶರಿಕಾರ್ ಸೇರಿದಂತೆ ಅನೇಕರು ಇದ್ದರು.
ಎಲ್ಲರಿಗೆ ನಮಸ್ಕಾರ. ನಾನು ಈಗ ಆದರ್ಶ ಕಾಲೋನಿಯಲ್ಲಿ ಎಲ್ಲ ವರ್ಕ್ ವಿಸಿಟ್ ಮಾಡ್ಲತ್ತೀನಿ. ಸುಮಾರು ವರ್ಷದಿಂದ ಆದರ್ಶ ಕಾಲೋನಿಯಲ್ಲಿ ರೋಡ್ ಡ್ರೇನ್ದು ಸಮಸ್ಯೆ ಇತ್ತು, ಮತ್ತು ಇಲ್ಲಿ ಎಲ್ಲ ಕಡೆಯಿಂದ ನೀರು ಬಂದು ಇಲ್ಲಿ ಒಂದು ಏರಿಯಾ ಇದೆ ಅಲ್ಲೇ ಜಮಾ ಆಗ್ತಿದ್ರು. ಅದ್ರ ಸಲುವಾಗಿ ಎಲ್ಲ ಏರಿಯಾನಲ್ಲಿ ನಾನು ವಿಸಿಟ್ ಮಾಡ್ಲಿದ್ದೀನಿ. ಟೋಟಲ್ 9 ಕೋಟಿದು ಕೆಲಸ ಈಗ ಪ್ರೆಸೆಂಟ್ ನಡೀಲಿತ್ತದೆ. ಈ ಕೊರೋನಾ ಒಂದು 2-3 ತಿಂಗಳು ಅದು ಕೆಲಸ ಸ್ಟಾಪ್ ಆಗಿತ್ತು. ಇಮಿಡಿಯೇಟ್ ನಾನು ಎಲ್ಲ ಕಡೆ ಉದ್ಘಾಟನೆ ಮಾಡಿದ್ದೀನಿ ಎಲ್ಲ ವಾರ್ಡ್ನಲ್ಲಿ. ಮತ್ತು ಮೇನ್ ಡ್ರೇನ್ ನೀರು ಹೆಂಗೆ ಹೋಗಬೇಕಂತ ಆ ಸಮಸ್ಯೆ ಇತ್ತು. ಅದ್ರ ಸಲುವಾಗಿ ನಾನು ಹೀಗೆ ಅಂಬೇಡ್ಕರ್ ಸರ್ಕಲ್ ಹತ್ರ ಹೋಗಿ ಅಲ್ಲಿ ದೊಡ್ಡ ಡ್ರೇನ್ದು ಸಮಸ್ಯೆ ಇತ್ತು, ಅಲ್ಲಿ ಉದ್ಘಾಟನೆ ಮಾಡಿ ಬಂದಿನಿ. ಕುಂಬಾರವಾಡನಲ್ಲಿ ವಿದ್ಯಾನಗರ್ ಕಾಲೋನಿ ಮತ್ತು ಈ ಥರ ಆದರ್ಶ ಕಾಲೋನಿ ಮತ್ತು ಎಲ್ಲ ಏರಿಯಾನಲ್ಲಿ ಇನ್ನೂ ಸ್ವಲ್ಪ ಸ್ವಲ್ಪ ಇನ್ನೂ 20% ಕೆಲಸ ಬ್ಯಾಲೆನ್ಸ್ ಇದೆ. ಆ 100% ಕೆಲಸ ಮಾಡಿಕೊಡ್ತೀನಿ. ತಾವು ನೋಡಿರ್ಬೋದು ನಾನು 10 ವರ್ಷ ಆಗಿದೆ ಎಮ್ ಎಲ್ ಎ ಆಗಿ. 10 ವರ್ಷ ಆದ್ರ ಮೇಲೆ 10 ವರ್ಷ ಮೊದಲು ಬೀದರ್ನಲ್ಲಿ ಹೆಂಗೆ ರೋಡ್ ಡ್ರೇನ್ ಇತ್ತು, ಈಗ ಹೆಂಗಿದೆ ಅದ್ರ ಸಲುವಾಗಿ ನಾನು ಮಿನಿಮಮ್ ಒಂದೊಂದು ಏರಿಯಾನಲ್ಲಿ 80% ಕಂಪ್ಲೀಟ್ ಮಾಡಿದ್ದೀನಿ. ಒಂದು ಏರಿಯಾನಲ್ಲಿ 60% ಆಗಿದೆ. ಮತ್ತು ವಿತಿನ್ 1 ಇಯರ್ 2 ಇಯರ್ 2 ಇಯರ್ಸ್ನಲ್ಲಿ ಇಡೀ ಬೀದರ್ನಲ್ಲಿ ಎಲ್ಲ ವಾರ್ಡ್ನಲ್ಲಿ 100% ಕೆಲಸ ಮಾಡ್ತೀನಿ ಅಂತ ತಮ್ಮೆಲ್ಲರಿಗೆ ಆಶ್ವಾಸನ ಕೊಡ್ಲತ್ತೀನಿ. ಸಭಿ ವಾರ್ಡ್ ಮೇ ಅಭಿ 9 ಕರೋಡ್ ರೂಪಾಯಿ ಕಾ ಕಾಮ ಚಲ್ ರಹಾ ಹೈ, ಹರ್ ವಾರ್ಡ್ ಮೇ ಡ್ರೇನ್ ನಾಲಿ ರೋಡ್ ಸಬ್ ಮೇನ್ ಮೇನ್ ಜೊ ಸಮಸ್ಯೆ ಥೇ ಉಸ್ಕಾ ಉದ್ಘಾಟನ್ ಮೈ ಆಜ ಸಭಿ ವಾರ್ಡ್ ಮೇ ಕರ ರಹಾ ಹೂಂ. ಟೋಟಲ್ 9 ಕರೋಡ್ ರೂಪಾಯಿ ಉಸ್ಕೋ ಬಜೆಟ್ ರಖಾ ಗಯಾ ಹೈ. ಔರ್ ಆಪ್ ದೇಖೋಂಗೆ ಮೈ 10 ಸಾಲ್ ಸೆ ಎಮ್ ಎಲ್ ಎ 2 ಬಾರ್ 3 ಬಾರ್ ಎಮ್ ಎಲ್ ಎ ಬನಾ ಹೂಂ. ಔರ್ ಇಸ್ 2-3 ಪಿರಿಯಡ್ ಮೇ ಹರ್ ವಾರ್ಡ್ ಮೇ 80% 60% ಕಾಮ ಹುವಾ ಹೈ. ಕುಚ್ ವಾರ್ಡ್ ಮೇ 10% 20% ಕಾಮ ಬಚ್ಚಾ ಹೈ, ವೋ ಭಿ ವಿತಿನ್ 1 ಇಯರ್ ಕೆ ಅಂದರ್ ಮೈ ಪೂರೇ ಏರಿಯಾ ಮೇ ಕಂಪ್ಲೀಟ್ ಕರ್ತಾ ಹೂಂ. ಇತನಾ ಬೋಲ್ತೆ ಹೈ ಸಭಿ ಕೋ ಧನ್ಯವಾದ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ವಾವ್, ಗೋಲ್ಡ್ ವೇಟ್ ಪೂಜನ ಪ್ರೈಸ್ ಚೆಕ್ ಕರ್. ಗೋಲ್ಡ್ ಕಾ ವೇಟ್ ಅಲಗ್, ಪ್ರೆಷರ್ ಸ್ಟೋನ್ಸ್ ಕಾ ವೇಟ್ ಅಲಗ್, ಔರ್ ಮೇಕಿಂಗ್ ಚಾರ್ಜಸ್ ಅಲಗ್ ಅಲಗ್ ಅಲಗ್. ಸೋ ಗೋಲ್ಡ್ ಕೆ ಲಿಯೆ ಗೋಲ್ಡ್ ಕಾ ಪ್ರೈಸ್ ಪೇ ಕರಿಯೆ. ವಾವ್, ಸಬ್ ಬಿಲ್ ಮೇ ಭಿ ಆಯೆಗಾ ಫ್ಯೂಚರ್ ಕೆ ಲಿಯೆ. ಟ್ರಾನ್ಸ್ಪರೆನ್ಸಿ, ಯೆ ಹೈ ಮಾಲಬಾರ್ ಪ್ರಾಮಿಸ್. ಇಟ್ಸ್ ಆಲ್ಸೋ ವಾವ್. ಪ್ರಾಮಿಸ್ ಇಸ್ ಅ ಪ್ರಾಮಿಸ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಸ್ನಾತಕೋತ್ತರ ಕೇಂದ್ರ ಹಾಲ್ಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾದ 2019-20 ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರ, COVID-19 ಸೋಂಕು ನಿಯಂತ್ರಣ ಜಾಗೃತಿ ಹಾಗೂ ಸಸಿ ನೆಡುವ ಕಾರ್ಯಕ್ರಮ ಮಾಸ್ಕ್ ದಿನಾಚರಣೆ ಅಂಗವಾಗಿ ಸಸಿಗೆ ನೀರಿರುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಾಯಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಪ್ರೊಫೆಸರ್ ಚಂದ್ರಕಾಂತ್ ಯಾತನೂರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ದೇಶ ಕೊರೋನಾದಿಂದ ತತ್ತರಿಸಿ, ಜನಜೀವನ ಅಸ್ತವ್ಯಸ್ತವಾಗಿದೆ. ಆದ್ದರಿಂದ ಎನ್ಎಸ್ಎಸ್ ಶಿಬಿರಗಳು, ಪರಿಸರ ಸ್ನೇಹಿ ಕೆಲಸಗಳನ್ನು ಮಾಡುವುದರ ಮೂಲಕ ದೇಶದ ಹಿತ ಕಾಪಾಡಬೇಕಾಗಿದೆ. ವಿಶ್ವವಿದ್ಯಾಲಯದಿಂದ ಸಮಯಕ್ಕೆ ಸರಿಯಾಗಿ ಅನುದಾನ ಪಡೆದು ಅದನ್ನು ಸದ್ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಉತ್ತಮ ಜ್ಞಾನ ಮತ್ತು ಶ್ರಮದ ಕುರಿತು ಅರಿವು ನೀಡಬೇಕು. ಇಂದು ಆನ್ಲೈನ್ ಪಾಠಗಳು ನಡೆಯುತ್ತವೆ, ಆದರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಅದು ತಲುಪುತ್ತಿಲ್ಲ. ಬಡತನದ ಕಾರಣದಿಂದಾಗಿ ಕೆಲವರಲ್ಲಿ ಸ್ಮಾರ್ಟ್ ಮೊಬೈಲ್ಗಳಿಲ್ಲ. ಇದ್ದರೂ ಕೂಡ ಹಳ್ಳಿಗಳಲ್ಲಿ ನೆಟ್ವರ್ಕ್ ಲಭ್ಯವಿರುವುದಿಲ್ಲ. ನೆಟ್ವರ್ಕ್ ಇದ್ದರೂ ಮೊಬೈಲ್ನಲ್ಲಿ ಡಾಟಾ ಇರುವುದಿಲ್ಲ. ಆದ್ದರಿಂದ ಮಕ್ಕಳ ಮನೆಗಳಿಗೆ ಅಧ್ಯಯನದ ಸಾಮಗ್ರಿಗಳನ್ನು ಕಳುಹಿಸುವ ಮುಖಾಂತರ ಅಲ್ಲಿಯ ಶಿಕ್ಷಕರು ಮಕ್ಕಳನ್ನು ಅಧ್ಯಯನ ಮಾಡಲು ಪ್ರೇರೇಪಿಸಬೇಕಾಗಿದೆ. ಇನ್ನೋರ್ವ ಮುಖ್ಯ ಅತಿಥಿಗಳಾದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ನೌಬಾದ್ನ ಇತಿಹಾಸದ ಉಪನ್ಯಾಸಕರಾದ ಪ್ರೊಫೆಸರ್ ಶಿವಕುಮಾರ್ ವಿ ಉಪ್ಪೆ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕೇಂದ್ರದ ಆವರಣದಲ್ಲಿ ಮಾನ್ಯ ಕುಲಪತಿಗಳು ಸಸಿಗಳನ್ನಿಟ್ಟು ಪರಿಸರ ಜಾಗೃತಿ ಕೂಡ ಮೂಡಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇದನ ಗುಂಪಾ ರಸ್ತೆ ಮಾರ್ಗದಲ್ಲಿ ನೂತನ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಉದ್ಘಾಟನಾ ಸಮಾರಂಭ. ಬೇದರ್ನ ಹಲವು ಬಡಾವಣೆಗಳಿಗೆ ಶಾಸಕ ರಹೀಂ ಖಾನ್ ಭೇಟಿ. ಒಳಚರಂಡಿ ಕಾಂಪೌಂಡ್ ವಾಲ್ ನಿರ್ಮಾಣ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರಹೀಂ ಖಾನ್ ಅವರಿಂದ ಚಾಲನೆ. ಸ್ನಾತಕೋತ್ತರ ಕೇಂದ್ರ ಹಾಲ್ಹಳ್ಳಿಯಲ್ಲಿ 2019-20 ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರ, COVID-19 ಸೋಂಕು ನಿಯಂತ್ರಣ ಜಾಗೃತಿ, ಸಸಿ ನೆಡುವ ಮತ್ತು ಮಾಸ್ಕ್ ದಿನಾಚರಣೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.